ಅವರ ಪರಮಾನಸ ಕಲರ್ ಬರ್ ಇಲ್ವಲ್ಲ ತಮ್ಮ ಶಾಸ್ತ್ರದಲ್ಲಿರ್ತಕ್ಕಂತ ಆಸ್ತೂರಾಗಿರ್ತಕ್ಕಂಥ ತೆಗ್ದಿ ನೋಡಿ ರವೀಂದ್ರ ಶ್ರೀಕಂಠವರು ತಮ್ಮ ಗ್ರಂಥ ಅತ್ಯಂತ ಕ್ರಿಯಾಶೀಲ ಯುವಕ ವೆಂಕಟೇಶ್ ಅವರು ನಮ್ಮ ಈಗಾಗಲೇ ತಮ್ಮ ಗ್ರಾಮಕ್ಕೆ ತಂದು ಹೋಗಿದ್ದಾರೆ. ತಗ್ಗಲು ವೆಂಕಟೇಶ್ ಅವರು ನನಗೆ ನೀವು ಇಲ್ಲ ಒಂದು 10 ನಿಮಿಷ ತಂದು ಹೋಗಲೇಬೇಕು ತಗ್ಗಲಿಗೆ ಜನ ನಿಮ್ಮನ್ನು ನೋಡ್ಬೇಕು ಅಂತ ಬಯಸ್ತಾರೆ ಅಂತಕ್ಕಂಥ ಒಂದು ಒತ್ತಾಯ ಆಗಿ ವೆಂಕಟೇಶ್ ಅವರ ಒತ್ತಾಯದವರಿಗೆ ಪರಿಸ್ಥಿತಿ ಮತ್ತೊಂದು ಕಡೆ ಆರೋಗ್ಯದ ಕೇಂದ್ರಗಳಿದ್ರು ತಮ್ಮಗಳ ಒಂದು ಪ್ರೀತಿ ಅಭಿಮಾನ ಇದೆ ತಗ್ಗಲಿ ಎಂದು ನಮ್ಮನ್ನ ಕೈ ಬಿಟ್ಟಿದ ನೀವು ಆಶೀರ್ವಾದ ಮಾಡ್ಕೊಂಡು ರವೀಂದ್ರ ಶ್ರೀಕಂಠವರು ಹೇಳುವಂತ ರೀತಿಯಲ್ಲಿ ಇವತ್ತು ಜಿಲ್ಲೆಯ ಈಗಾಗಲೇ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹೊಸ ಕಾರ್ಖಾನೆಯನ್ನ ಮೆಥನಾಲ್ ಪ್ರೊಡಕ್ಷನ್ ಹಿಡಿದು ಹಲವಾರು ರೀತಿಯ ಹೈ ಪ್ರಾಡಕ್ಟ್ ಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಗ್ರಾಮದ ಆತ್ಮೀಯ ತಂದೆ ತಾಯಿಗಳು ಪೊಲೀಸ ಮಿತ್ರರು ನಾಡಿದ್ದು ಬುಧವಾರ ನಡೆಯತಕ್ಕಂತ 18ನೇ ತಾರೀಕಿನ ಅಂದ್ರೆ ಕಾವೇರಿ ನೀರನ್ನು ಹರಿಸ್ತಾ ಇರ್ತಾರೆ ಎರಡನೇ ಬೆಳೆ ಕೂಡ ಕೊಡಲಿಕ್ಕೆ ಅಂತ ಹೇಳಿ ನಮ್ಮ ಅಧಿಕಾರಿಗಳಿಗೆ ನೋಟಿಸ್ ಕೊಡಿಸ್ತಕ್ಕಂಥ ಪೂರ್ಣ ಕೃತ್ಯ ಮಾಡ್ತಕ್ಕಂಥ ಇಂಥ ಅಭ್ಯರ್ಥಿಗಳನ್ನ ನೀವು ಬೆಂಬಲಿಸ್ತಾರೆ ಯೋಚನೆ ಮಾಡಬೇಕು. ರೈತರ ಪರವಾಗಿರುವವರು ನಾನು ಬೆಳಕು ಪಡಗಳ ಮತ್ತು ಕಾಲು ಬೆಳೆದು ಬಂದಾಗಿ ಬರಬೇಕಾದ್ರೆ ಯಾವಂತ ಈಗಾಗಲೇ ಭತ್ತ ಬೆಳೆದು ಎರಡನೇ ಬೆಳೆ ಭತ್ತ ಬೆಳೆದು ಈಗ ನಾವು ಏನು ಹೊಡೆ ಹೊಡಿತಾ ಇದ್ದೆ ನೀರನ್ನ ಹತ್ತಿನ ಆಗಿದೆ ಬಿಟ್ಟು ಅಂತ ಹೇಳಿ ಆ ರೈತರು ಹೇಳ್ಕೊಂತದ್ದೇನಿದೆ ಇವತ್ತು ನೀರನ್ನ ನಾನು ಕೊಡ್ತಾ ರೈತರು ಉಳಿತಾರೆ ಅಷ್ಟು ಪರಿಷ್ಕಾರ ಇದೆ ಈ ಒಂದು ಅಭ್ಯರ್ಥಿಗೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಅದರಿಂದ ಪ್ರಸರಣ ಬರಿದ ನನ್ನ ತಂದೆ ತಾಯಿಗಳಿಗೆ ಮನವಿ ಮಾಡ್ತಾರೆ ಯಾರೋ ನಟರುಗಳು ಬಂದು
ಮುಂದೆ ಸಿನಿಮಾಗಳಾಗಿರುತ್ತದೆ ಅಂತ ಹೇಳಿ ಅದಕ್ಕೆ ಮೇಲಾಗಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಬರ್ತಕ್ಕಂತ ಪರದೊಂದಿನ ಕೃತಿಗಳೇ ಬೇರೆ, ನಮ್ಮ ಜೀವನದಲ್ಲಿ ನಾವು ಪಡ್ತಕ್ಕಂತ ನಮ್ಮ ಜೀವನದ ಕಷ್ಟಗಳೇ ಬೇರೆ. ಅದನ್ನ ದಯವಿಟ್ಟು ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕು. ನಮ್ಮ ಯುವಕರು ಅರ್ಥ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಯಾರು ರೈತರ ಪರವಾಗಿರ್ತಾರೆ, ರೈತರ ಕಷ್ಟಕ್ಕೆ ಆಗ್ತಾರೆ, ರೈತನ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ. ನಾನು ವಿಷಯಗಳನ್ನು ಹೇಳಕ್ಕೆ ಹೋಗೋದನ್ನ ಹಲವಾರು ಬಗ್ಗೆ ವಿಷಯಗಳನ್ನ ಈಗ ನಾನು ಪ್ರಸ್ತಾಪ ಮಾಡಬಲ್ಲೆ. ಒಂದು ಗಂಟೆ ಎರಡು ಗಂಟೆ ರೈತರಿಗೆ ಯಾವ ರೀತಿ ಮೈತ್ರಿ ಸರ್ಕಾರದಲ್ಲಿ ನಾವು ಕಾರ್ಯಕ್ರಮ ಕೊಟ್ಟಿದ್ದೇವೆ ಅನ್ನೋದನ್ನು ಹೇಳ್ಬೋದು. ಆದರೆ ಸಮಯದ ಆದಾಗ ಉಸಿರಾಡಕ್ಕಾಗದ ಎಲ್ಲ ನನ್ನ ತಂದೆ ತಾಯಂದರಿಗೆ ಮನವಿ ಮಾಡ್ತಾರೆ. ನಮ್ಮ ಚುನಾವಣೆಯಲ್ಲಿ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆ ಗುರುತಿನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಸನ್ಮಾನ್ಯ ನಿತಿನ್ ಕುಮಾರಸ್ವಾಮಿ ಅವರು ಅದಕ್ಕೆ ಚಾಲನೆ ಕೊಡ್ತೇನೆ ಅಂತಕ್ಕಂಥ ಬಗ್ಗೆ ಮೇಲೆ ನಾನು ಈ ಚುನಾವಣೆಯಲ್ಲಿ ಎಲ್ಲ ಇಲ್ಲದವರು ಭೇಟಾಗಿದೆ ಎಲ್ಲ ಇಲ್ಲಿಗೆ. ಅದರಿಂದ ಇವತ್ತು ತಪ್ಪುಗಳ ಆಶೀರ್ವಾದವನ್ನು ನಿತಿನ್ ಕುಮಾರಸ್ವಾಮಿ ಅವರಿಗೆ ನೀಡಬೇಕು ಅಂತಕ್ಕಂಥ ಮನವಿ ಮಾಡಿ ನಾನು ನಿಮ್ಮ ಕುಟುಂಬದ ಮಗ ಹೋಗ್ತಾ ಇದ್ದೀನಿ. ಆದರೆ ರೈತರ ಮಗ ಹೋಗ್ತಾ ಇದೆ, ರೈತರ ಪರವಾಗಿ ಇರ್ತಕ್ಕಂಥವ್ರು ನನ್ನ ನಡೆಸ್ಕೊಂಡ್ರೆ ನಿಮಗೆ ಅನುಕೂಲಗಳಾಗ್ತದೆ. ಇವತ್ತು ಕುತಂತ್ರದ ರಾಜಕಾರಣ ಮಾಡಿ ಇವತ್ತು ಸರ್ಕಾರವನ್ನು ತೆಗೆದೋಗಬೇಕು ಅಂತ ಹೊರಟಿದ್ದಾರೆ ಅವರಿಗೆ ಪುಟ್ಟ ಕೆಲಸಬೇಕಾದರೆ ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಡ್ತಕ್ಕಂಥವ್ರ ಮುಖಾಂತರ ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ಮನೆಯಲ್ಲಿ ಒಂದು ಸೇರಿ ಮಾತುಕೊಳ್ಳುತ್ತೇನೆ. ಕೇಂದ್ರ ಕರ್ನಾಟಕದಲ್ಲಿ ಅವಕಾಶ ಮಾಡ್ಕೊಡ್ಬೇಕು. ಅಮೇಲೆ ತುಂಬಾ ನಾಲ್ಕು ಗಂಟೆಗಳು ಕಾಯ್ತಾ ಇದ್ರು ಅಮೇಲಿಂದ ಕರ್ನಾಟಕ ಮುಂದಕ್ಕೆ ಕರ್ನಾಟಕ ಪ್ರಯೋಜನ ಸಾಕ ತುಂಬಾ ಎಲ್ಲ ಪ್ರಸಾರಿಗ ಎಲ್ಲ ಸದಸ್ಯರೇ ಎಲ್ಲ ಮುಖ್ಯಸ್ಥರೇ ಕಾಂಗ್ರೆಸ್ ದಯವಿಟ್ಟು ಪ್ರಸಾರ ಕಾಂತಲ್ಲಿ ಬರಲಿ.